ವಿದ್ಯಾರ್ಥಿಗಳೇ ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರೇ ಇವತ್ತಿನ ಅವಧಿಯಲ್ಲಿ 8ನೇ ತರಗತಿಯ ಪ್ರಾಯೋಗಿಕ ಭಾಗದಲ್ಲಿ ಬರ್ತಕ್ಕಂತ ಹಾಕಿ ಕೌಶಲ್ಯಗಳನ್ನು ತಿಳಿದುಕೊಳ್ಳೋಣ ಮೊದಲಿಗೆ ವಿದ್ಯಾರ್ಥಿಗಳೇ ಹಾಕಿ ಸ್ಟಿಕ್ ನ ಹಿಡಿತ ಮತ್ತು ನಿಲುವು ಯಾವ ರೀತಿ ಇರಬೇಕು ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ಹಾಕಿ ಆಟದಲ್ಲಿ ಸ್ಟಿಕ್ ನ ಹಿಡಿತವು ಬಹಳ ಪ್ರಮುಖವಾದದ್ದು ಸ್ಟಿಕ್ ಹಿಡಿತದಲ್ಲಿ ಸ್ಟಿಕ್ ನ ಚಪ್ಪಟೆ ಭಾಗವನ್ನ ಮುಂದೆ ಮಾಡಿ ಅಂದರೆ ಆಡುವ ಕಡೆಗೆ ಮಾಡಿ ಹಿಡಿದಿರಬೇಕು ವಿದ್ಯಾರ್ಥಿಗಳೇ ಚಿತ್ರದಲ್ಲಿ ಕಾಣುವ ಹಾಗೆ ಎಡಗೈಯಿಂದ ಸ್ಟಿಕ್ ನ ತುದಿಯನ್ನು ಮತ್ತು ಬಲಗೈಯಿಂದ ಸ್ಟಿಕ್ ನ ಮಧ್ಯಭಾಗವನ್ನು ಹಿಡಿದಿರಬೇಕು ಹೀಗೆ ಹಿಡಿದಿರುವಾಗ ಎರಡೂ ಕೈಗಳ ಮಧ್ಯೆ 15 ರಿಂದ 20 ಸೆಂಟಿಮೀಟರ್ ಅಂತರ ಇರಬೇಕು ಇದು ಎಲ್ಲರೂ ಹಿಡಿಯುವ ಸಾಮಾನ್ಯ ಪ್ರಮುಖವಾದ ಹಿಡಿತವಾಗಿದೆ ವಿದ್ಯಾರ್ಥಿಗಳೇ ಹಾಕಿ ಸ್ಟಿಕ್ ನ ಹಿಡಿತದಲ್ಲಿ ಎರಡು ವಿಧಗಳನ್ನು ನಾವು ಕಾಣುತ್ತೇವೆ ಒಂದು ಕೈ ತೆರೆದ ಹಿಡಿತ ಇನ್ನೊಂದು ಕೈ ಹತ್ತಿರದ ಹಿಡಿತ ಓಪನ್ ಗ್ರಿಪ್ ಅಂಡ್ ಕ್ಲೋಸ್ ಗ್ರಿಪ್ ಅಂತ ಕರೆಯುತ್ತಾರೆ ಕೈ ತೆರೆದ ಹಿಡಿತದಲ್ಲಿ ಈ ಹಿಡಿತದಲ್ಲಿ ಹಾಕಿಯ ಸ್ಟಿಕ್ ಅನ್ನು ಅಥವಾ ಹಾಕಿಯ ಸ್ಟಿಕ್ ನ ತುದಿಯನ್ನು ಎಡಗೈಯಿಂದ ಬಿಗಿಯಾಗಿ ಹಿಡಿದಿರಬೇಕು ವಿದ್ಯಾರ್ಥಿಗಳೇ ಚಿತ್ರದಲ್ಲಿ ಕಾಣುವ ಹಾಗೆ 15 ರಿಂದ 20 ಸೆಂಟಿಮೀಟರ್ ಅಂತರದಲ್ಲಿ ಬಲಗೈಯಿಂದ ಸ್ಟಿಕ್ ನ ಮಧ್ಯಭಾಗವನ್ನು ಸಡಿಲವಾಗಿ ಹಿಡಿದಿರಬೇಕು ಸ್ಟಿಕ್ ನ ತಿರುಗುವಿಕೆಯನ್ನು ಎಡಗೈ ಮಾಡಬೇಕು ಸ್ಟಿಕ್ ನ ನಿಯಂತ್ರಣವನ್ನು ಬಲಗೈ ಮಾಡಬೇಕಾಗುತ್ತದೆ ಈ ಹಿಡಿತ ಚೆಂಡನ್ನು ಡ್ರಿಬಲ್ ಮಾಡಲು ತಳ್ಳಲು ಹಾಗೂ ಫ್ಲಿಕ್ ಮಾಡಲು ಪ್ರಮುಖವಾಗಿ ಇದನ್ನ ಬಳಸಲಾಗುತ್ತದೆ ವಿದ್ಯಾರ್ಥಿಗಳೇ ಇನ್ನ ಕೈ ಹತ್ತಿರದ ಹಿಡಿತ ವಿದ್ಯಾರ್ಥಿಗಳೇ ಚಿತ್ರದಲ್ಲಿ ಕಾಣುವ ಹಾಗೆ ಈ ಹಿಡಿತದಲ್ಲಿ ಹಾಕಿ ಸ್ಟಿಕ್ ನ ತುದಿಯನ್ನು ಎಡಗೈಯಿಂದ ಬಿಗಿಯಾಗಿ ಹಿಡಿದಿರಬೇಕು ಸುಮಾರು 10 ಸೆಂಟಿಮೀಟರ್ ಅಂತರದಲ್ಲಿ ಬಲಗೈಯಿಂದ ಹಾಕಿ ಸ್ಟಿಕ್ ಅನ್ನು ಹಿಡಿದಿರಬೇಕು ಚೆಂಡನ್ನು ಈ ಹಿಡಿತವನ್ನು ಚೆಂಡನ್ನು ಬಲವಾಗಿ ಹೊಡೆಯುವುದಕ್ಕೆ ಮತ್ತು ನಿಲ್ಲಿಸುವುದಕ್ಕೆ ಬಳಸಲಾಗುತ್ತದೆ ಇನ್ನ ಡ್ರಿಬ್ಲಿಂಗ್ ಇಂಡಿಯನ್ ಡ್ರಿಬಲ್ ಮತ್ತು ಓಪನ್ ಡ್ರಿಬಲ್ ಎರಡು ವಿಧದ ಡ್ರಿಬಲ್ ಗಳನ್ನು ನಾವು ಕಾಣುತ್ತೇವೆ ವಿದ್ಯಾರ್ಥಿಗಳೇ ಸ್ಟಿಕ್ ನ ತುದಿಯನ್ನು ಎಡಗೈಯಿಂದ ಮತ್ತು ಬಲಗೈಯನ್ನು ಸ್ಟಿಕ್ ನ ಮಧ್ಯಭಾಗದಿಂದ ಸ್ವಲ್ಪ ಮೇಲಕ್ಕೆ ಹಿಡಿದಿರಬೇಕು ಆಟದ ಸನ್ನಿವೇಶದಲ್ಲಿ ಚೆಂಡು ಮತ್ತು ಸ್ಟಿಕ್ ಒಂದಕ್ಕೊಂದು ಅಂಟಿಕೊಂಡಿರುವ ಹಾಗೆ ಕಾಣುತ್ತದೆ ವಿದ್ಯಾರ್ಥಿಗಳೇ ಈ ಡ್ರಿಬಲ್ ಅನ್ನು ಭಾರತೀಯ ಆಟಗಾರರು ಹೆಚ್ಚಾಗಿ ಬಳಸುತ್ತಾರೆ ಭಾರತೀಯ ಹಾಕಿ ಆಟಗಾರರು ಎದುರಾಳಿಗಳನ್ನು ವಂಚಿಸುತ್ತಾ ಚೆಂಡಿನೊಂದಿಗೆ ಮುಂದೆ ಸಾಗುತ್ತಿದ್ದರು ಆದ್ದರಿಂದ ಈ ಕೌಶಲ್ಯವನ್ನು ಇಂಡಿಯನ್ ಡ್ರಿಬಲ್ ಎಂದು ಕರೆಯುತ್ತಾರೆ ವಿದ್ಯಾರ್ಥಿಗಳೇ ಇನ್ನ ಓಪನ್ ಡ್ರಿಬ್ಲಿಂಗ್ ಓಪನ್ ಡ್ರಿಬ್ಲಿಂಗ್ ನಲ್ಲಿ ಸ್ಟಿಕ್ ನ ಸಮನಾದ ಬದಿಯ ಜೊತೆಗೆ ಚೆಂಡನ್ನು ನಿರಂತರವಾಗಿ ಸಂಪರ್ಕದಲ್ಲಿಡಬೇಕು ವಿದ್ಯಾರ್ಥಿಗಳ ಚಿತ್ರದಲ್ಲಿ ಕಾಣುವ ಹಾಗೆ ಸ್ಟಿಕ್ ಅನ್ನು ದೇಹದ ಮುಂದಕ್ಕೆ ಇಟ್ಟು ಶರೀರವನ್ನು ಸ್ವಲ್ಪ ಮುಂದಕ್ಕೆ ಮತ್ತು ಬಲಕ್ಕೆ ಬಾಗಿಸಿರಬೇಕು ಮತ್ತು ಮುಖವನ್ನು ಪಾದಗಳು ಚಲಿಸುವ ದಿಕ್ಕಿಗೆ ಅಥವಾ ದಿಕ್ಕಿನ ಕಡೆಗೆ ಮಾಡಿರಬೇಕು ಇಷ್ಟು ಇವತ್ತಿನ ಅವಧಿಯಲ್ಲಿ ಹಾಕಿ ಪ್ರಾಯೋಗಿಕ ಭಾಗದ ಕೌಶಲ್ಯಗಳು ವಿದ್ಯಾರ್ಥಿಗಳೇ ಧನ್ಯವಾದಗಳು